युवक टारगेट आगे हिन्दली बहुत एचरक वह उड़ाफी इन नम राज्य चित्रण होरतुपड़ी देश उलद भाग नोड़ता हे कोरोना आर्भट के ओडिशा हरियाणा तत् हरियाणा इवतु दिन संपूर्ण लाक ओडिशा मे 5-14 दिन पूर्ण लाकडौन लाकडौन घोषित ओडिशा सीएम नवीन पटनायक हरियाणा दलू कोरोना कंट्रोल के लॉकडाउन नाइट कर्फ्यू घोषिसिद्रू कूड़ा अल्ली नियंत्रण के बंदिल्ला सोंकु हीगागिये ओडिशा मत्तु हरियाणा दली तत्तरिसी होगिरुवंद्रिंदा 7 दिन संपूर्ण लॉक माडलागिदे हरियाणा दली ओडिशा दली मे 5-14 दिन पूर्ण लॉक इदु देश सहज परिस्थिति आगे याकंद्रे मेलोंदंते कड़ेयल्लू सोंकु हेच्चळ आगता हिन्नेलेयल्ली अदन्न नियंत्रण के बरदे संदर्भदल्ली लाक् अस्त्रवागिदे हीगागिये हरियाणादल्लू कोरोना कंट्रोल गे लाक्डौन जोतेगे ओडिशादल्लू कूड़ा मे 5-14 दिन पूर्ण लाक् निर्धार के बरलागिदे ओडिशा सीएम नवीन पटनायक लाक्डौन घोषिसिदारे हरियाणादल्लू इंदिनिंद 7 दिन संपूर्ण लाक् नाइट कर्फ्यू घोषिसिद्रु अल्ली आदरू कूड़ा नियंत्रण के बरलिल्ल हागागि उळिदिरुवंत अस्त्र अंतंद्रे लाक् माडोदु ಹೀಗಾಗಿ ಹರಿಯಾಣ 7 ದಿನ ಸಂಪೂರ್ಣ ಲಾಕ್ ಆಗ್ತಾ ಇದೆ ಇವತ್ತಿನಿಂದಲೇ ಲಾಕ್ ಆಗ್ತಾ ಇದೆ ಒಡಿಶಾ ಮೇ 14 ರವರೆಗೂ ಕೂಡ ಮೇ 14 5-14 ದಿನಗಳ ಕಾಲ ಪೂರ್ಣ ಲಾಕ್ ಆಗ್ತಾ ಇರುವಂತದ್ದು ಕೊರೋನಾ ಕಂಟ್ರೋಲ್ ಗೆ ತರೋದಕ್ಕೆ ಈಗಿರುವಂತ ಅಸ್ತ್ರ ಅಂತಂದ್ರೆ ಅದು ಲಾಕ್ ಹಾಗಾಗಿ ಲಾಕ್ ಮಾಡುವಂತ ನಿರ್ಣಯಕ್ಕೆ ಬರಲಾಗಿದೆ ಮೇ 5-14 ದಿನಗಳ ಕಾಲ ಒಡಿಶಾದಲ್ಲಿ ಇನ್ನು ಹರಿಯಾಣದಲ್ಲಿ ಇವತ್ತಿನಿಂದ 7 ದಿನ ಸಂಪೂರ್ಣ ಲಾಕ್ ನೈಟ್ ಕರ್ಫ್ಯೂ ಅಲ್ಲಿ ಘೋಷಿಸಲಾಗಿದೆ ಆದರೂ ಕೂಡ ಕಂಟ್ರೋಲ್ ಗೆ ಬರ್ತಾ ಇಲ್ಲ ಅಂದ್ರೆ ಕೊರೋನಾ ಯಾವ ಮಟ್ಟಿಗೆ ವ್ಯಾಪಿಸಿದೆ ಅನ್ನೋದನ್ನ ಲೆಕ್ಕ ಹಾಕಿ ನಮ್ಮ ರಾಜ್ಯ ಕೂಡ ಎಚ್ಚರಿಕೆಯನ್ನ ವಹಿಸಲೇಬೇಕಾಗಿದೆ ಎಸ್ ದೇಶದ ಸ್ಥಿತಿ ಬಗ್ಗೆ ಇನ್ನಷ್ಟು ಚಿತ್ರಣ ನೀಡುತ್ತಾರೆ ನಮ್ಮ ರಿಪೋರ್ಟರ್ ಡೆಲ್ಲಿ ಮಂಜು ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಮಂಜು ಒಡಿಶಾ ಮತ್ತು ಹರಿಯಾಣದ ಸದ್ಯದ ಪರಿಸ್ಥಿತಿ ಏನು ಲಾಕ್ ಮಾಡದೊಂದೇ ಅಲ್ಲಿದ್ದಂತ ಅಸ್ತ್ರ ಆಗಿತ್ತ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಸಾವು ನೋವು ಸೋಂಕು ಹೆಚ್ಚಳವಾಗ್ತಾ ಇದೆಯಾ ಹೇಗೆ ಪ್ರತಿಮಾ ಲಾಕ್ಡೌನ್ ಅಲ್ಲದೆ ಬೇರೆ ಯಾವ ಅಸ್ತ್ರವೂ ಕೂಡ ಈಗ ಯಾವ ಸರ್ಕಾರದ ಮುಂದೆಯೂ ಇಲ್ಲ ಅನ್ನುವಂತದ್ದು ಪ್ರತಿಯೊಂದು ರಾಜ್ಯವೂ ಕೂಡ ಮಾಡ್ಕೊಂಡು ಬರ್ತಾ ಇರೋದೇ ನಿದರ್ಶನಗಳು ಈಗ ಸಪೋಸ್ ಎಕ್ಸಾಂಪಲ್ ದೆಲ್ಲಿಯಿಂದ ನಾನು ಸ್ಟಾರ್ಟ್ ಮಾಡ್ತೇನೆ ದೆಲ್ಲಿಯಲ್ಲಿ ಮೂರನೇ ಬಾರಿ ಲಾಕ್ಡೌನ್ ಅನ್ನು ಎಕ್ಸ್ಟೆಂಡ್ ಮಾಡಿರೋದು ಅಂದ್ರೆ ಇವತ್ತಿನಿಂದ ದೆಲ್ಲಿಯಲ್ಲಿ ಮೂರನೇ ಅಂದ್ರೆ ಈ ವಾರವೂ ಕೂಡ ಲಾಕ್ಡೌನ್ ಇರುವಂತದ್ದು ಅದೇ ರೀತಿ ದೆಲ್ಲಿಯ ಪಕ್ಕದಲ್ಲಿ ಇರುವಂತಾ ಡೆಲ್ಲಿಗೆ ಹೊಂದಿಕೊಂಡೇ ಇರುವಂತಾ ಗಡಿಗಳಲ್ಲೂ ಕೂಡ ಹೊಂದಿಕೊಂಡಿರುವಂತಾ ಹರಿಯಾಣದಲ್ಲೂ ಕೂಡ ಒಂದು ವಾರ ಲಾಕ್ ಡೌನ್ ಮಾಡಿರುವಂತದ್ದು ಅದೇ ರೀತಿ ಪಕ್ಕದ ಒಡಿಶಾದಲ್ಲೂ ಕೂಡ ಅಲ್ಲೂ ಕೂಡ ಸುಮಾರು 10 ದಿನಗಳ ಕಾಲ ಲಾಕ್ ಡೌನ್ ಮಾಡಿರುವಂತದ್ದು ಯಾಕಂದ್ರೆ ಲಾಕ್ ಡೌನ್ ಇಲ್ಲದೆ ಬೇರೆ ಯಾವುದೇ ರೀತಿ ಸಮಸ್ಯೆಗಳು ಈ ಒಂದು ವಿಚಾರಕ್ಕೆ ಸಮಸ್ಯೆಗಳಿಗೆ ಪರಿಹಾರ ಹುಡುಕಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತದ್ದು ಸರ್ಕಾರಗಳಿಗೆ ಕೂಡ ಮನವಿಯಾಗಿದೆ ಮನವರಿಕೆ ಆಗಿದೆ ಅದೇ ರೀತಿ ವಿದೇಶದಲ್ಲಿರುವ ತಜ್ಞರು ಕೂಡ ವೈರಾಲಜಿಸ್ಟ್ ಗಳು ಇರಬಹುದು ಅಥವಾ ಇದಕ್ಕೆ ಸಂಬಂಧಪಟ್ಟಂತ ಪ್ರಸಿದ್ಧ ತಜ್ಞರು ಕೂಡ ಅಷ್ಟೇ ಇಂಡಿಯಾಗೆ ಇಡೀ ಕೇವಲ ರಾಜ್ಯಗಳಿಗಲ್ಲ ಇಡೀ ಇಂಡಿಯಾಗೆ ಈಗ ಒಂದು ಲಾಕ್ ಡೌನ್ ಮಾಡುವಂತ ಅವಶ್ಯಕತೆ ಇದೆ ಅನ್ನುವಂತದ್ದು ನಿನ್ನೆ ಮೊನ್ನೆ ಎಲ್ಲವೂ ಕೂಡ ಚರ್ಚೆ ಆದಂತ ವಿಚಾರಗಳು ಸೋ ಈ ನೆಲೆಯಲ್ಲಿ ಲಾಕ್ ಡೌನ್ ಮಾಡುತ್ತಾ ಬಿಡುತ್ತಾ ಅದು ಕೇಂದ್ರ ಸರ್ಕಾರ ಅಥವಾ ಯಾ ರಾಜ್ಯ ಸರ್ಕಾರಗಳಿಗೆ ಬಿಟ್ಟಿದ್ದು ಆದ್ರೆ ತಜ್ಞರ ಅಭಿಪ್ರಾಯಗಳು ಈಗ ವ್ಯಕ್ತ ಆಗ್ತಾ ಇರುವಂತದ್ದು ಅಥವಾ ಟಾಸ್ಕ್ ಫೋರ್ಸಿನ ಅಭಿಪ್ರಾಯಗಳು ಈಗ ವ್ಯಕ್ತ ಆಗ್ತಾ ಇರುವಂತದ್ದು ಇದೇ ಮಾದರಿಯಲ್ಲಿ ಲಾಕ್ ಡೌನ್ ಒಂದೇ ಅಸ್ತ್ರ ಅದನ್ನ ಬಳಸಿಬಿಡಿ ಈಗ ಬಳಸದೇ ಹೋದ್ರೆ ಈಗ ಪ್ರಕರಣಗಳು ಜಾಸ್ತಿ ಆಗ್ತವೆ ಅನ್ನುವಂತದ್ದು ಪಕ್ಕದ ಒಡಿಶಾ ನಾವು ಹೇಳ್ತಾ ಇದ್ವಿ ನಿನ್ನೆ ಒಂದೇ ದಿನ ಸುಮಾರು 9000 ಪ್ರಕರಣಗಳು ಬಂದಿದ್ದಾವೆ ಸೋ ಹಾಗಾಗಿ ಏಕಾಏಕಿ ಈ ಪ್ರಕರಣಗಳು ಬಂದಂತದ್ರಿಂದ ಕಂಗೆಟ್ಟಂತ ಒಡಿಶಾ ಸರ್ಕಾರ ಈಗ ನಮಗೆ ಬೇರೆ ದಾರಿ ಇಲ್ಲ ಹಾಗಾಗಿ ನಾವು ಮುಂದಿನ 4ನೇ ತಾರೀಕಿನಿಂದ ಮೇ 4ನೇ ತಾರೀಕಿನಿಂದ ನಾವು ಅನೌನ್ಸ್ ಮಾಡ್ತಾ ಇದ್ದೇವೆ ಅನ್ನುವಂತ ಮಾಹಿತಿಗಳು ನವೀನ್ ಪಟ್ನಾಯಕ್ ಅವರು ಹೇಳಿರುವಂತದ್ದು ಹರಿಯಾಣದಲ್ಲೂ ಕೂಡ ಅಷ್ಟೇ ಅದು ಕೂಡ ಏನು ಭಿನ್ನವಾಗಿಲ್ಲ ಪ್ರಕರಣಗಳು ಜಾಸ್ತಿ ಆಗ್ತವೆ ಜೊತೆಗೆ ಇನ್ನೊಂದು ಏನು ಅಂತ ಅಂದ್ರೆ ಈ ಬಾರ್ಡರ್ ಇರೋ ಕಾರಣಕ್ಕೆ ದೆಹಲಿಯ ಬಾರ್ಡರ್ ಗಳಲ್ಲಿ ಇರುವಂತವರು ಕೂಡ ಹರಿಯಾಣಕ್ಕೆ ಹೋಗ್ತಾ ಇದ್ರೆ ಅಲ್ಲಿನ ಸೌಲಭ್ಯಗಳು ಅಂದ್ರೆ ಆಸ್ಪತ್ರೆ ಸಿಲಿಂಡರ್ ಇಂಥದ್ದೆಲ್ಲ ಕೂಡ ಯಾಕಂದ್ರೆ ಡೆಲ್ಲಿಯಲ್ಲಿ ಈಗ ಆಲ್ರೆಡಿ ಆಕ್ಸಿಜನ್ ಎಮರ್ಜೆನ್ಸಿ ಇದೆ ಎಲ್ಲೂ ಯಾವ ಆಸ್ಪತ್ರೆಯಲ್ಲೂ ಕೂಡ ಸಿಗ್ತಾ ಇಲ್ಲ ಡೆಲ್ಲಿಯಲ್ಲೂ ಕೂಡ ಅಷ್ಟೇ ಪ್ರತಿನಿತ್ಯ ಅಂದ್ರೆ ನಿನ್ನೆ ಒಂದು ಸ್ವಲ್ಪ ನಿರಾಳದ ವಿಚಾರ ಏನಂದ್ರೆ ಡೆಲ್ಲಿಗೆ ಸಂಬಂಧಪಟ್ಟ ಹಾಗೆ ನಿನ್ನೆ ಕಾಮನ್ ಆಗಿ ಕಳೆದ ಒಂದು 15 ದಿನಗಳಿಂದ 20 25 ಸಾವಿರ ಬರ್ತಾ ಇತ್ತು 25 27 ಸಾವಿರ 30 ಸಾವಿರದವರೆಗೂ ಹೋಗಿ ವಾಪಸ್ ಬಂದಿದ್ವಿ ಈ ನಿನ್ನೆ ಮಾತ್ರ 20 ಸಾವಿರ ಪ್ರಕರಣಗಳು ವರದಿ ಆಗಿರೋದು ಆದರೆ ವಿಷಾದದ ವಿಚಾರ ಏನು ಅಂತ ಅಂದ್ರೆ ಡೆತ್ ರೇಟ್ ಇದೆಯಲ್ಲ ಸಾವು
ಕದವನ ಸಾವಿನ ಕದವನ ತಟ್ಟುವವರ ಸಂಖ್ಯೆ 400 ಕ್ಕೆ ಏರಿರುವಂತದ್ದು ಅದು ಕಳೆದ 4 ದಿನಗಳಿಂದಲೂ ಕೂಡ 400 ಬರ್ತಾ ಇರುವಂತದ್ದು ಆತಂಕದ ವಿಚಾರ ಆಗಿರುವಂತದ್ದು ಸೋ ಹೀಗೆ ಬೇರೆ ಬೇರೆ ವಿಧಾನಗಳನ್ನು ಅನುಸರಿಸಿದರೂ ಕೂಡ ಲಾಕ್ಡೌನ್ ಅಂದ್ರೆ ವೀಕೆಂಡ್ ಲಾಕ್ಡೌನ್ ಮಾಡಿದ್ರು ಕರ್ಫ್ಯೂ ಮಾಡಿದ್ರು ನೈಟ್ ಕರ್ಫ್ಯೂ ಮಾಡಿದ್ರು ಇವ್ಯಾವುದಕ್ಕೂ ಕೂಡ ಕರೋನಾ ಬಗ್ತಾ ಇಲ್ಲ ಮತ್ತೆ ಜನರು ಕೂಡ ಕೇಳ್ತಾ ಇಲ್ಲ ಹಾಗಾಗಿ ಈ ತರದ ಅಸ್ತ್ರಗಳಿಗೆ ಮೊರೆ ಹೋಗ್ತಾ ಇರುವಂತದ್ದು ಇನ್ನು ಈ ಮುಂದಿನ ದಿನಗಳಲ್ಲಿ ಈಗಷ್ಟೇ ವೆಸ್ಟ್ ಬೆಂಗಾಲ್ ಈ ಎಲ್ಲಾ ರಾಜ್ಯಗಳಲ್ಲಿ ಚುನಾವಣೆ ಮುಗಿದಿದೆ ಬಿಹಾರ್ ಇರಬಹುದು ವೆಸ್ಟ್ ಬೆಂಗಾಲ್ ಇರಬಹುದು ಹರಿಯಾಣ ಇರಬಹುದು ಈ ಮುಂದಿನ ಈ ಮೇ ತಿಂಗಳಿಲ್ಲ ಇದೆಯಲ್ಲ ಅದು ಬಹಳ ಡೇಂಜರಸ್ ಆಯಾ ರಾಜ್ಯಗಳಿಗೆ ಅಂತ ಅನ್ನುವಂತ ವರದಿಗಳು ಕೂಡ ಈಗ ಆಯಾ ರಾಜ್ಯಗಳಿಗೆ ಸಿಕ್ಕಿರುವಂತದ್ದು ಮುಂದೆ ಇದ್ರ ಪರಿಣಾಮಗಳು ಇನ್ನೂ ಕೂಡ ನೋಡಬೇಕಾಗುತ್ತೆ ಅನ್ನುವಂತದ್ದು ಪ್ರತಿಮಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.